ಆದಿವಾಸಿ ಮಕ್ಕಳ ಶಿಕ್ಷಣಕ್ಕಾಗಿ ಸರ್ಕಾರ ಏನೆಲ್ಲ ಕಾರ್ಯಕ್ರಮ ಜಾರಿಗೆ ತಂದರೂ ಆ ಜನರಿಗೆ ಮುಟ್ಟುವುದು ತೀರಾ ವಿರಳ. ಅಂತರಸಂತೆ ಹೋಬಳಿಯ ಡಿಬಿ ಗುಪ್ಪೆ ಪಂಚಾಯಿತಿ ವ್ಯಾಪ್ತಿಗೆ ಬರುವ ನಡುಕಾಡಿನಲ್ಲಿ ಆದಿವಾಸಿಗಳು ವಾಸಿಸುವ ಆಡಿ ಮಾನಿ ಮೂಲೆ ಆಡಿ. ಈ ಆಡಿಯಲ್ಲಿ ಸುಮಾರು 40 ಆದಿವಾಸಿ ಕುಟುಂಬಗಳು ಅತ್ಯಂತ ಕಷ್ಟದಿಂದ ಜೀವನ ಮಾಡುತ್ತಿದ್ದು ತಮ್ಮ ಮಕ್ಕಳನ್ನು ಅಂಗನವಾಡಿ ಕೇಂದ್ರಕ್ಕೆ ಕಳುಹಿಸಿ ಮಕ್ಕಳ ಶಿಕ್ಷಣಕ್ಕೆ ಆಸಕ್ತಿ ತೋರುತ್ತಿದ್ದ ಆಡಿ ಜನರಿಗೆ ಅತೀವ ನಿರಾಸೆ ಮೂಡಿದೆ. ತಾತ್ಕಾಲಿಕವಾಗಿ ನಿರ್ಮಿಸಿದ ಅಂಗನವಾಡಿ ಕೇಂದ್ರದಲ್ಲಿ ಎಡೆಬಿಡದೆ ಸುರಿದ ಮಳೆಯಿಂದ ಕೇಂದ್ರದ ಎರಡು ಭಾಗದ ಗೋಡೆ ಕುಸಿದು ಬಿದ್ದು ಹೋಗಿದೆ. ಈ ಬಗ್ಗೆ ಮಾತನಾಡಿದ ಅಂಗನವಾಡಿ ಕಾರ್ಯಕರ್ತೆ ಸೀತೆ, ಇರುವ ಅರ್ಧಂಬರ್ಧ ಅಂಚು ಮತ್ತು ಮರಗಳು ಹಾಗೂ ಮೋಟು ಗೋಡೆಗಳು ಎಲ್ಲಿ ಮಕ್ಕಳ ಮೇಲೆ ಬಿದ್ದು ಅನಾಹುತವಾಗ್ತದೋ ಎಂಬ ಭಯವಿರುವುದರಿಂದ ಆಹಾರ ಸಾಮಗ್ರಿಗಳನ್ನು ಅವರ ಮನೆಗೆ ಕಳಿಸುತ್ತಿದ್ದೇವೆ. ಈ ಬಗ್ಗೆ ಹಲವಾರು ಬಾರಿ ಇಲಾಖೆ ಮತ್ತು ಪಂಚಾಯಿತಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನ ಆಗಿಲ್ಲ ಎಂದರು. ಮಾಡೋದು ಇಲ್ಲ, ಮೇಡಮ ಕುಳಿಯೋದಕ್ಕೂ ಕಷ್ಟ, ಮಕ್ಕಳು ಕೂರಿಸೋದು ಕಷ್ಟ. ಆನೆ ಹೊಡೆದು ನೋಡಿದ್ರೆ ಅದು ತೀರ ಬಿತ್ತಕ್ಕೆ ಮಾಡ್ಕೋದೆ. ಇದನ್ನೇನು ಸರ್ಕಾರ ಡಿಪಾರ್ಟ್ಮೆಂಟ್ ಬಂದ್ರೂ ತಿರುಗಿ ನೋಡಲ್ಲ. ಅದಕ್ಕೆ ಇದು ಇನ್ನು ನಮ್ಮ ಜನ ಗಿರಿಜನ ಇಲ್ಲಿ ಅವರೇ ಅಂತ ತಿಳ್ಕೊಬಿಟ್ಟವ್ರಿಯ, ಅಲ್ಲ ಕಾಡು ಕೋತಿಗಳು ಇರೋದಂತ ತಿಳ್ಕೊಬಿಟ್ಟವ್ರಿಲ್ಲ. ಅದೇ ಮುನ್ಸಲ್ಲಿ ಮಾಡ್ಕೊಂಡು ಈ ಥರ ಮಾಡೋರೆಲ್ಲ ಪಿ ಡಿ ಎ ಬಂದರು, ಮತ್ತು ಅದು ಪಿ ಡಿ ಎ ಇವರು ಬಂದರು, ಹಂಗೆ ನೋಡಿ ಮೇಡಮ ಬಂದರು, ಅವ್ರನ್ನೂ ಬಂದು ಇದೇನು ಮಾಡಬೇಕು, ಇದೆಲ್ಲ ನೀವೇ ಮಾಡಿಸೋ ಚೀಟೆ, ನಾವು ಬರ್ಬೇಕಾ ಈ ಕೆಲ್ಸಕ್ಕೆ ಅಂತ ಹೇಳಿದ್ರು. ನೀವು ಮಾಡಿದೆ ಇನ್ಯಾಕೆ ಅಂಗನವಾಡಿ ಅಂತ ಇಲ್ಲಿ ಇಟ್ಟಿದ್ದೀರಾ ಅಂತ ಹೇಳಿದಕ್ಕೆ ಏನೋ ಮಾಡೋ ಅಂದ್ಬಿಟ್ಟು ಹೋದವ್ರು ಈಚೆ ತಿರುಗಿ ನೋಡಲ್ಲ. ಹಂಗೆ ಮಾಡಿದ್ರೆ ಹೇಗೆ ಆಯ್ತದೆ ಅಂದರೆ, ಮಾಡಿಸ್ಬೇಕಂದ್ರೆ ನ್ಯಾಯವಾಗಿ ನಿಂತ್ಕೊಂಡು ಮಾಡಿಸ್ಬೇಕು, ಮಾಡಲ್ಲ ಅಂತ ಹೇಳಿದ್ರೆ ಬಿಟ್ಟಾಕ್ಬೇಕು.